ಬಿಟ್ಟು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇವೆರಡೂ ಪಕ್ಷಗಳು ಸೇರಿ ನಾವು ಫುಲ್ಲು ಎಲ್ಲ ಕ್ಯಾನ್ವಾಸ್ ಮಾಡಿ ಈ ಸತಿ ಪಿ ಸಿ ಮೋಹನ್ಗೆ ನಾವು ಗೆಲ್ಲಿಸ್ಬೇಕು ಅಂತ ನಾವೆಲ್ಲ ಇವತ್ತು ಪಣ ತೊಟ್ಟಿದ್ದೀರಿ ಸರ್. ಸರ್, ಅವ್ರನ್ನ ನಾವು ಯಾರೂ ನೋಡೇ ಇಲ್ಲ. ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಮನ್ಸೂರ್ ಅಲಿ ಖಾನ್ ಹೆಸರೇ ಕೇಳಿಲ್ಲ. ಇದೇನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ, ಅವರು ಇಲ್ಲಿನವರಲ್ಲ. ಪ್ಲಸ್ ಅವ್ರಿಗೇನು ಅಷ್ಟು ಮುಖಪರಿಚಯ, ಜನರ ಮುಖಪರಿಚಯ ಇಲ್ಲ. ನೂರಕ್ಕೆ ನೂರು ಪಿ ಸಿ ಮೋಹನ್ ಅವ್ರು ಗೆಲ್ತಾರೆ. ಭ್ರಷ್ಟಾಚಾರ ಅವ್ರು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಹೇಳ್ಕೊಂಡು ಹೋಗ್ಬೇಕು. ಅವ್ರದ್ದು ನನ್ನ ಹತ್ರ ಜನರಿಗೆ ಕೊಡುಗೆ ಕೊಟ್ಟಿರೋದಿದೆ, ಯಾವುದು ವರ್ಕೌಟ್ ಆಗಲ್ಲ ಅವ್ರಿಗೆ, ಯಾವುದು ವರ್ಕೌಟ್ ಆಗಲ್ಲ. ಕಳೆದ ಬಾರಿ ನಡೆದಂತಹ ಬೆಂಗಳೂರು ಸೆಂಟ್ರಲಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಭಾಗವಹಿಸಿದಂತಹ ಮಂಜುನಾಥ್ ಗೌಡ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಜೆ ಡಿ ಎಸ್ನ ನಾಯಕರು. ಅವರು ಈಗ ಬರುವಂತಹ ಈಗ ನಡೆಯುವಂಥ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಅವರಿಂದ ಕೇಳ್ತಿರ್ಕೊಂಡು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ಜೆ ಡಿ ಎಸ್ ಹಾಗೂ ಭಾರತೀಯ ಜನತಾ ಪಾರ್ಟಿ ಎರಡೂ ಮೈತ್ರಿ ಪಕ್ಷಗಳಾಗಿದೆ, ಏನು ಹೇಳ್ತೀರ ಅದ್ರ ಬಗ್ಗೆ? ಸರ್, ಇದಾಗಿರೋದು ನಮ್ಗೆ ತುಂಬ ಒಳ್ಳೆಯದು ಸರ್. ಯಾಕಂತ ಹೇಳಿದ್ರೆ ನಾವು ಸರ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇವತ್ತು ನಾವು ಅಣ್ಣ ತಮ್ಮ ಸರ್, ನಾವು ತುಂಬ ಅನ್ನಂತಾಗಿ ಅನ್ನುವಾಗಿ ಬಂದುಬಿಟ್ಟು ಇವಾಗೆಲ್ಲ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್. ಎಲ್ಲ ಶಾಂತಿನಗರ ಏಳು ಕ್ಷೇತ್ರ ಇದೆ, ನೀಲ್ಸಂದ್ರ, ಹೊನ್ನಾರಪೇಟೆ, ಅಗ್ರಮು, ದೊಂಬ್ಲೂರು, ಶಾಂತಿನಗರ, ಈ ಎಲ್ಲ ವಾರ್ಡ್ಗಳಲ್ಲೂ ನಾವು ಸರ್ ಇಬ್ಬರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇವೆರಡೂ ಪಕ್ಷಗಳು ಸೇರಿ ನಾವು ಫುಲ್ಲು ಎಲ್ಲ ಕ್ಯಾನ್ವಾಸ್ ಮಾಡಿ ಈ ಸತಿ ಪಿ ಸಿ ಮೋಹನ್ಗೆ ನಾವು ಗೆಲ್ಲಿಸ್ಬೇಕು ಅಂತ ನಾವೆಲ್ಲ ಇವತ್ತು ಪಣ ತೊಟ್ಟಿದ್ದೀರಿ ಸರ್. ಸರ್ ಸರ್, ಯಾವ ರೀತಿಯಾದಂತಹ ಒಂದು ಪ್ರಚಾರದ ರಣತಂತ್ರ ನಡೀತಾ ಇದೆ? ಪ್ರಚಾರ ಯಾವ ರೀತಿಯಾಗಿ ಯಾವ ಅಬ್ಬರದಲ್ಲಿದೆ? ಜೆ ಡಿ ಎಸ್ ಕಾರ್ಯಕರ್ತರ ಸಪೋರ್ಟ್ ಯಾವ ರೀತಿ ಇದೆ ಪಿ ಸಿ ಮೋಹನ್ ಅವರಿಗೆ? ಸರ್, ಪಿ ಸಿ ಮೋಹನ್ ಅವರಿಗೆ ಇವತ್ತು ಪ್ರೊಸೆಷನ್ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ಸರ್. ಇನ್ಮೇಲೆ ನಾವು ಜೆ ಡಿ ಎಸ್ನವರು ಸೋಮವಾರದಿಂದ ಎಲ್ಲ ಜೊತೆಯಲ್ಲಿ ಸೇರಿ ನಮ್ಮದು ಒಂದು 200-300 ಜನ ಕಾರ್ಯಕರ್ತರು ಎಲ್ಲ ಇಲ್ಲಿ ಸೇರಿ ಎಲ್ಲ ಒಗ್ಗಟ್ಟಾಗಿ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಶಾಂತಿ ವಿಧಾನ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ನಾವು ಸುತ್ತಿ ಕೆಲಸ ಮಾಡಿ ಈ ಸತಿ ಅವ್ರನ್ನ ಹಗಲು ಇರಲು ನಾವು ದುಡಿದು ಅವ್ರನ್ನ ಈ ಸತಿ ಗೆಲ್ಸ್ಕೊಂಡ್ಬಿಡ್ತೀರಿ ಅಂತ ನಾವು ಹೇಳ್ತಾ ಇದ್ದೀರಿ ಸರ್. ಸರ್, ನೀವು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಿದಂಥವರು, ಜೆ ಡಿ ಎಸ್ ಪರ ಎಲೆಕ್ಷನ್ಗೆ ನಿಂತಿದ್ದಿರಿ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಅಂದರೆ ಈಗಿನ ಬೆಂಗಳೂರು ಸೆಂಟ್ರಲ್ನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು, ಪಿ ಸಿ ಮೋಹನ್ ಸಾಹೇಬರಿಗೆ ಎಷ್ಟು ಭಾಳ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತ ಅನ್ನಿಸ್ತಾರೆ? ಸರ್, ನನಗೇನು ಆ ರೀತಿ ಅನಿಸಿಲ್ಲ ಸರ್. ಅವರು ಹೊರಗಿನವರು, ಇಲ್ಲಿ ಮೊದಲೇ ನೋಡಿದ್ರೆ ಇಲ್ಲಿ ನಮ್ಮ ಪಕ್ಷದ ಇಲ್ಲಿ ನಮ್ಮ ಕ್ಷೇತ್ರದ ಇದಕ್ಕೆ ಅವರಲ್ಲ. ಅವರು ಬೇರೆ ಕ್ಷೇತ್ರ ಜಯನಗರ ಇದೆ, ಅಲ್ಲಿ ಅವರು ದಕ್ಷಿಣ ಕ್ಷೇತ್ರದವರವರು, ಅವ್ರಿಗೂ ಇದಕ್ಕೆ ಸಂಬಂಧನೇ ಇಲ್ಲ. ಅವ್ರು ಬಂದು ಇಲ್ಲಿ ನಿಲ್ತಾ ಇದ್ದಾರೆ ಯಾಕಂದರೆ ಪಿ ಸಿ ಎಮ್ ಅವರು 15 ವರ್ಷದಿಂದ ಇಲ್ಲಿ ಎಮ್ ಪಿ ಆಗಿದ್ದಾರೆ, ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಬರ್ತಾಯಿದ್ದಾರೆ ಸರ್. ಆದ್ದರಿಂದ ಈ ಸತಿ ನಮ್ಮ ಪಿ ಸಿ ಮೋಹನ್ ಗೆಲ್ಲುತ್ತಾರೆ, 100% ಗೆಲ್ಲುತ್ತಾರೆ ಅಂತ ನಾವು ಹೋಪ್ ಇದೆ ಸರ್. ಕರೆ ಸರ್, ಹೇಗಿದೆ ಪ್ರಚಾರ? ಸರ್, ಪ್ರಚಾರ ತುಂಬ ಚೆನ್ನಾಗಿ ನಡೀತಾ ಇದೆ, ಜನ ತುಂಬ ಪ್ರೀತಿಯಿಂದ ನಮ್ಮನ್ನ ರಿಸೀವ್ ಮಾಡ್ಕೋತಾ ಇದ್ದಾರೆ. ಈ ಬಾರಿ ಬೆಂಗಳೂರು ಸೆಂಟ್ರಲಲ್ಲಿ ಎಷ್ಟು ಅಂತರದಿಂದ ಪಿ ಸಿ ಮೋಹನ್ ಅವರು ಗೆದ್ದು ಬರ್ತಾರೆ ಅನ್ನುವಂಥ ವಿಶ್ವಾಸವನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿ ನೀವು ಇಟ್ಕೊಂಡಿದ್ದೀರಿ? ಸರ್, ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ 3 ಸಲ ಏನು ಲೀಡ್ ತೊಗೊಂಡಿದ್ರು ಅದಕ್ಕೆ 2ರಷ್ಟು ಸಲ ಲೀಡ್ ತೊಗೊಂಡು ಗೆಲ್ತಾರೆ ಅನ್ನೋ ಒಂದು ಭರವಸೆ ಇದೆ ಸರ್. ಜೆ ಡಿ ಎಸ್ ಜೊತೆ ಮೈತ್ರಿ ಎಷ್ಟು ಸಂತೋಷ ತಂದುಕೊಟ್ಟಿದೆ, ಹೇಗೆ ಅನಿಸ್ತಾ ಇದೆ ಈ ಮೈತ್ರಿ? ಸರ್, ಇದು ಮೈತ್ರಿ ಅಂತಲೇ ಅನ್ನಿಸ್ತಾ ಇಲ್ಲ, ನಾವು ನಮ್ಮ ಪಕ್ಷ ಅವ್ರ ಪಕ್ಷ ಅಣ್ಣ ತಮ್ಮ ಥರ ಇದ್ದೀವಿ ಸರ್. ಅದರಲ್ಲೇನು ಇದೇ ಇಲ್ಲ, ಎರಡನೇ ಮಾತೇ ಇಲ್ಲ. ನಮಗೆ ತುಂಬ ಚೆನ್ನಾಗಿ, ಯಾಕಂದರೆ ಆ ಪಕ್ಷದಲ್ಲೂ ಹಿಂದುತ್ವ ಇದೆ, ನಮ್ಮ ಪಕ್ಷದಲ್ಲೂ ಹಿಂದುತ್ವ ಇದೆ, ನಾವಿಬ್ಬರೂ ಸೇರಿ ಜೊತೇಲಿ ಚೆನ್ನಾಗಿ ಹೋಗ್ತಿದ್ದೀವಿ ಸರ್. ಅಂದರೆ ಈ ಬಾರಿ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತ ಅನ್ನಿಸ್ತಾರಾ ಮನ್ಸೂರ್ ಅಲಿ ಖಾನ್ ಅವರು ನಿಮಗೆ, ಪಿ ಸಿ ಮೋಹನ್ ಅವರಿಗೆ? ಸರ್, ನಮ್ಗೆ ಅನ್ನಿಸ್ತಾ ಇಲ್ಲ. ಯಾಕೆಂತ? ಸರ್, ಅವ್ರನ್ನ ನಾವು ಯಾರೂ ನೋಡೇ ಇಲ್ಲ. ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಮನ್ಸೂರ್ ಅಲಿ ಖಾನ್ ಹೆಸರೇ ಕೇಳಿಲ್ಲ. ಇನ್ನು ಅವ್ರು ಹೆಂಗೆ ಪಬ್ಲಿಕಲ್ಲಿ ಹೆಂಗೆ ಗುರುತಿಸ್ಕೋತಾರೆ, ಪಬ್ಲಿಕಲ್ಲಿ ಒಂದು ಕ್ಯಾಂಡಿಡೇಟ್ ಅಂತ ಹೆಂಗೆ ಅಂದ್ಕೊಳ್ತಾರೆ? ಸರ್, ಜೆ ಡಿ ಎಸ್ ಜೊತೆ ಮೈತ್ರಿ 100% ವರ್ಕೌಟ್ ಆಗುತ್ತೆ. ಯಾಕಂದರೆ ಹೋದ ಸತಿ ಎಲೆಕ್ಷನಲ್ಲಿ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ಒಂದಾಗಿದ್ದಕ್ಕೆ ನಾವು 25 ಸೀಟ್ ಗೆದ್ದಿದ್ದು ಯಾಕೆ ಅಂತೇಳಿದ್ರೆ ಕಾಂಗ್ರೆಸ್ ವಿರುದ್ಧವಾಗಿ ಮತಗಳು ಹೋಗುತ್ತೆ. ಅಂದರೆ ಜೆ ಡಿ ಎಸ್ಸು ಯಾವಾಗಲೂ ಕಾಂಗ್ರೆಸ್ ವಿರುದ್ಧನೇ, ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧನೇ. ಈ ಸತಿ ಅದೇ ಜೆ ಡಿ ಎಸ್ ನಮ್ಮ ಜೊತೆ ಸೇರಿದ್ರಿಂದ 28-28 ಗೆಲ್ತೀವಿ ಅನ್ನೋ ಭರವಸೆ 100% ನಮಗಿದೆ. ಪಿ ಸಿ ಮೋಹನ್ ಸಾಹೇಬರ ಗೆಲುವಿನ ನಿಶ್ಚಿತನ? 100ಕ್ಕೆ 100 ನಿಶ್ಚಿತ. ಇದೇನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ, ಅವರು ಇಲ್ಲಿನವರಲ್ಲ. ಪ್ಲಸ್ ಅವ್ರಿಗೇನು ಅಷ್ಟು ಮುಖಪರಿಚಯ, ಜನರ ಮುಖಪರಿಚಯ ಇಲ್ಲ. 100ಕ್ಕೆ 100 ಪಿ ಸಿ ಮೋಹನ್ ಅವರು ಗೆಲ್ತಾರೆ. ಇವತ್ತು ಬೆಂಗಳೂರು ಕೇಂದ್ರದ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಪಿ ಸಿ ಮೋಹನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಹೇಗೆ ಅನಿಸ್ತಾ ಇದೆ ಪ್ರಚಾರದ ಬರ ಹೇಗಿದೆ? ಒಳ್ಳೆ ರೆಸ್ಪಾನ್ಸ್ ಇದೆ, ಚೆನ್ನಾಗಿದೆ ಪ್ರಚಾರ.
ಬೆಳಿಗ್ಗೆ ಕೂಡ ಗಾಂಧಿನಗರದಲ್ಲಿ ಮಾಡಿದೆ, ಇವಾಗ ಶಾಂತಿನಗರದಲ್ಲಿ ಮಾಡ್ತಾ ಇದ್ದೀನಿ. ಜನರು ಒಳ್ಳೆ ರೆಸ್ಪಾನ್ಸ್ ಇದೆ, ಜನರ ಒಂದು ಭಾವನೆ ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದಿದೆ ಸರ್. ಧನ್ಯವಾದಗಳು ಸರ್. ಅಪೋನೆಂಟ್ ಮನ್ಸೂರ್ ಅಲಿ ಖಾನ್ ಅವರು ನಿಮಗೆ ಎಷ್ಟು ಸ್ಟ್ರಾಂಗೆಸ್ಟ್ ಅಪೋನೆಂಟ್ ಅಂತ ಅನಿಸ್ತಾರೆ? ಇಲ್ಲ, ಕಾಂಗ್ರೆಸ್ ಅಲ್ಲಿ ಅವ್ರು ಕ್ಯಾಂಡಿಡೇಟ್ ಆಗಿದ್ದಾರೆ, ನಾವು ನಮ್ಮ ಸಾಧನೆ ಇಟ್ಕೊಂಡು ಹೋಗ್ತಾ ಇದೀವಿ. ಅವರವರ ಭ್ರಷ್ಟಾಚಾರ ಅವ್ರು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ನನ್ನ ಹತ್ರ ಜನರಿಗೆ ಕೊಡುಗೆ ಕೊಟ್ಟಿರೋದಿದೆ ಸರ್. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಫ್ಲಾಪ್ ಆಗಿದೆ ಕೇಂದ್ರದಲ್ಲಿ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಫ್ಲಾಪ್ ಆಗಿದೆ ಕೇಂದ್ರದ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾವುದು ವರ್ಕೌಟ್ ಆಗಲ್ಲ ಅವ್ರಿಗೆ, ಯಾವುದು ವರ್ಕೌಟ್ ಆಗಲ್ಲ. ಒಟ್ಟಾರೆಯಾಗಿ ಇದು ಬೆಂಗಳೂರು ಕೇಂದ್ರದ ಲೋಕಸಭಾ ಅಭ್ಯರ್ಥಿ ಆದ ಪಿ ಸಿ ಮೋಹನ್ ರವರ ಮಾತು. ಕ್ಯಾಮ್ರಾ ಜರ್ನಲಿ ಶಶಿಹರಿ ಜೊತೆ ಶ್ರೀನಿವಾಸ್ ವೈದ್ಯ, ಬೆಂಗಳೂರು. ಪಿ ಸಿ ಮೋಹನ್ ಗೆಲ್ತಾರ, ಮನ್ಸೂರ್ ಅಲಿ ಅವ್ರು ಗೆಲ್ತಾರೆ. ಪಿ ಸಿ ಮೊಗರ್ ಕಮ್ಮಿಯಿಂದ ಒಂದು 1.5 ಲಕ್ಷ ಡಿಫ್ರೆಂಟಲ್ಲಿ ಗೆಲ್ತಾರೆ ಸರ್ ಈ ಸಲ. ಮನ್ಸೂರ್ ಅಲಿ ಅವ್ರು ಗೆಲ್ಲಲ್ವ, ಕಾಂಗ್ರೆಸ್ ಗೆಲ್ಲಲ್ವ? ಗೆಲ್ಲ ಚಾನ್ಸ್ ಇಲ್ಲ ಸರ್. ಏನು ಸರ್ ಅಭಿವೃದ್ಧಿ ಮಾಡಿ, ಏನು ಮಾಡಿಲ್ಲ ಅವರು. ಮೋದಿ ಮುಂದೆ ಕಾಲ್ ದೀಸಿ ಅವ್ರು, ಏನು ಮಾಡೋಕ್ಕಾಗಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.